ಶ್ವಾನ ಪ್ರದರ್ಶನ ಕೇಳಿರ್ತೀರಾ, ಕೋಣಗಳ ಸೌಂದರ್ಯ ಪ್ರದರ್ಶನವಂತೂ ನೋಡಿ ಆಯ್ತು. ಆದ್ರೆ ಇಲ್ಲಿ ಬೆಕ್ಕುಗಳ ಪ್ರದರ್ಶನ, ಇದ್ಯಾವುದಪ್ಪ ಬೆಕ್ಕು ಪ್ರದರ್ಶನ ಅಂತೀರಾ? ಹೌದು, ಇಂಥದ್ದೊಂದು ಅಪರೂಪದ ಪ್ರದರ್ಶನ ನಡೆದಿತ್ತು ಆಳ್ವಾಸ್ ನುಡಿಸಿರಿಯ ವೇದಿಕೆಯಲ್ಲಿ. ಮುದ್ದು ಮುದ್ದಾಗಿದ್ದ ಬೆಕ್ಕುಗಳು ನೋಟ ಹಾವಭಾವದಲ್ಲಿ ಒಂದಕ್ಕಿಂತ ಒಂದನ್ನು ಮೀರಿಸುವಂತಿದ್ದ, ಅವುಗಳ ಸೌಂದರ್ಯ ಮಾರ್ಜನ ಪ್ರಿಯರ ಮನಕ್ಕೆ. ಜಗತ್ತಿನಲ್ಲಿ ಸುಮಾರು 75% ತಳಿಗಳುಳ್ಳ ಬೆಕ್ಕು ಮೂಲತಃ ಈಜಿಪ್ಟ್ ದೇಶದ ಸಾಕುಪ್ರಾಣಿ. ಅನಾದಿಕಾಲದಿಂದಲೂ ಮಾನವನೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಿಕೊಂಡು ಬಂದುದಲ್ಲದೆ ಸಾಹಿತ್ಯದಲ್ಲೂ ಬೆಕ್ಕಿನ ಉಲ್ಲೇಖವಿದೆ. ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದ್ರೆ ಬೆಕ್ಕಿನ ಸಂಖ್ಯೆ ಭಾರತದಲ್ಲಿ ಬಹಳ ವಿರಳ. ಫ್ಯಾನ್ಸಿ ಕ್ಯಾಟ್ ಅಸೋಸಿಯೇಷನ್, ದಿ ಕ್ಯಾಟ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಮುಂತಾದ ಸಂಘ ಸಂಸ್ಥೆಗಳು ಜಗತ್ತಿನಾದ್ಯಂತ ಬೆಕ್ಕುಗಳ ಪ್ರದರ್ಶನವನ್ನ ಏರ್ಪಡಿಸುತ್ತಿವೆ. ಆದ್ರೆ ಭಾರತದಲ್ಲಿ ಇದು ಬಲು ಅಪರೂಪ. ಇಂತಹ ಅಪರೂಪದ ಪ್ರದರ್ಶನಕ್ಕೆ ಆಳ್ವಾಸ್ ನುಡಿಸಿರಿ ಸಾಕ್ಷಿಯಾಯಿತು. ವಿವಿಧೆಡೆಗಳಿಂದ ತಮ್ಮ ಬೆಕ್ಕುಗಳ ಜೊತೆ ಆಗಮಿಸಿದ್ದ ಮಾರ್ಜಾಲ ಪ್ರಿಯರಲ್ಲಿ ಹಲವರಿಗೆ ಇದು ಮೊದಲಾನುಭವ. ಬೆಕ್ಕುಗಳ ತಳಿ, ಅವುಗಳ ಶರೀರ ರಚನೆ, ತೂಕ, ಕಣ್ಣು ಕಿವಿ ವಿನ್ಯಾಸ ಮುಂತಾದ ಹಲವು ವರ್ಗಗಳನ್ನ ಪರಿಗಣಿಸಿ ತೀರ್ಪು ನೀಡಲಾಯಿತು. ಒಟ್ಟಿನಲ್ಲಿ ಪ್ರೇಕ್ಷಕ ಮಿತ್ರರಿಗೆ ಅಪರೂಪ ಆಕರ್ಷಕ ಪ್ರದರ್ಶನ ಇದಾಗಿತ್ತು.